सो एल्रिगू नमस्कार एंड वेलकम टू मई चानल सो टुडे वी आर हियर टू रिव्यू दिस एपेक्स एक्सोर टर्बाइन हेलमेट सो रिव्यू स्टार्ट मुंचे नानु केलव विषय हेळबेकागुत्ते सो फस्ट पॉइंट एनंद्रे नानु यूट्यूब चानल अराउंड टू टू एंड हाफ इयर्स बैक स्टार्ट सो आवागिंद नानु स्टेन रेग्युलर आगिरलिल्ल यूट्यूबली ऐ वाज नाट यू नो अपलोडिंग वीडियोस वेरी फ्रीक्वेंटली इन द इनिशियल फ्यू डेस आई यूज्ड टू अपलोड वन्स इन अ वीक और वन्स इन 10 डेज बट देन लेटर ऑन ड्यू टू सम और दि अदर फैक्टर आई वाज नॉट एबल टू अपलोड द वीडियोस इट माइट बी बिकॉज ऑफ माय यू नो मैरेज और यू नो माय पेरेंट्स मूविंग बैक टू बैंगलोर देर माइट बी डिफरेंट रीजन्स इवागिंद आई एम थिंकिंग टू अपलोड वीडियोस वेरी फ्रीक्वेंटली आई नो बिकॉज ऑफ द करेंट सिचुएशन इवग कोरोना इरोद्रिंद ಎಲ್ಲೂ ಹೊರಗಡೆ ರೈಡಿಗೆಲ್ಲೂ ಹೋಗ್ಲಿಕ್ಕಾಗ್ತಿಲ್ಲ ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ ಸೊ ವೀಡಿಯೋ ಮಾಡೋದು ತುಂಬ ಕಷ್ಟ ಸೊ ದಯವಿಟ್ಟು ಫ್ರೀಕ್ವೆನ್ಸಿ ಕಮ್ಮಿ ಇದ್ದರೆ ಬೇಜಾರು ಮಾಡ್ಕೊಂಬಿಡಿ ಬಟ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಬಿ ರೆಗ್ಯುಲರ್ ಇನ್ ಅಪ್ಲೋಡಿಂಗ್ ದ ವೀಡಿಯೋಸ್ ಓಕೆ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ಆ್ಯಂಡ್ ದೆನ್ ದ ಸೆಕೆಂಡ್ ಪಾಯಿಂಟ್ ಈಸ್ ದ್ಯಾಟ್ ನಾನು ನನ್ನ ಯೂಟ್ಯೂಬ್ ಚಾನಲ್ನ ನೇಮನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದೀನಿ ಸೊ ಐ ಹ್ಯಾವ್ ಅಫಿಷಿಯಲಿ ಚೇಂಜ್ಡ್ ಇಟ್ ಫ್ರಮ್ ಇನ್ಕಾರ್ನೇಟ್ ರೈಡರ್ ಟು 390 ಡಿಗ್ರೀಸ್ ಸೊ ರೀಸನ್ ಎಲ್ಲ ಕೇಳಕ್ಕೆ ಹೋಗ್ಬಿಡಿ ಐ ಜಸ್ಟ್ ಫೆಲ್ಟ್ 390 ಡಿಗ್ರೀಸ್ ಈಸ್ ಫಾರ್ ಬೆಟರ್ ನೇಮ್ ದ್ಯಾನ್ ಇನ್ಕಾರ್ನೇಟ್ ರೈಡರ್ ಸೊ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ಹೇಳಿ ಸೊ ಫ್ರಮ್ ನೌ ಆನ್ವರ್ಡ್ಸ್ ಇಟ್ ವಿಲ್ ಬಿ 390 ಡಿಗ್ರೀಸ್ ಸೊ ದ ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ದ್ಯಾಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಫಾರ್ ಸಪೋರ್ಟಿಂಗ್ ಮೀ ಬಿಕಾಸ್ ಮೈ ಚಾನಲ್ ಹ್ಯಾಸ್ ಕಂಪ್ಲೀಟೆಡ್ 1000 ಸಬ್ಸ್ಕ್ರೈಬರ್ಸ್ ರೀಸೆಂಟ್ಲಿ ಸೊ ಇವನ್ ದೋ ನಾನು ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡದಿದ್ರು ನೀವೆಲ್ಲ ನನ್ನ ವೀಡಿಯೋಸ್ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸೊ ನನಗೆ ಸಪೋರ್ಟ್ ತೋರಿಸಿದ್ರಾ ತುಂಬ ಧನ್ಯವಾದಗಳು ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಇನ್ ದ ಸೇಮ್ ವೇ ಇನ್ ಫ್ಯೂಚರ್ ಆ್ಯಸ್ ವೆಲ್ ಐ ವಿಲ್ ಟ್ರೈ ಟು ಲೀವ್ ಅಪ್ ಟು ಯುವರ್ ಎಕ್ಸ್ಪೆಕ್ಟೇಷನ್ಸ್ ಓಕೆ ಸೊ ಇದಿಷ್ಟು ನಾನು ಹೇಳಬೇಕಾಗಿತ್ತು ಸೊ ವಿತೌಟ್ ಎನಿ ಫರ್ದರ್ ಅಡ್ಯು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ರಿವ್ಯೂ ಆಫ್ ದಿಸ್ ಬ್ಯೂಟಿಫುಲ್ ಹೆಲ್ಮೆಟ್ ಈ ಹೆಲ್ಮೆಟ್ನ ರಿವ್ಯೂ ನಿಮಗೆ ಕೊಡೋದಕ್ಕಿಂತ ಮುಂಚೆ ಐ ವುಡ್ ಲೈಕ್ ಟು ಶೋ ದ ಥಿಂಗ್ಸ್ ವಿಚ್ ಐ ಗಾಟ್ ಅಲಾಂಗ್ ವಿತ್ ದಿಸ್ ಹೆಲ್ಮೆಟ್ ಸೊ ದಿಸ್ ಇಸ್ ದ ಹೆಲ್ಮೆಟ್ ದಿಸ್ ಇಸ್ ಒನ್ ಪೀಸ್ ಯು ಗೆಟ್ ಸೊ ಅದ್ರ ಜೊತೆಗೆ ನಿಮಗೆ ಈ ಥರ ರಿಫ್ಲೆಕ್ಟಿವ್ ಸ್ಟಿಕ್ಕರ್ ಸಿಗುತ್ತೆ ಸೊ ಈ ಸ್ಟಿಕ್ಕರ್ಸ್ನ ನೀವು ಬೈಕಲ್ಲಿ ಅಥವಾ ಹೆಲ್ಮೆಟಲ್ಲಿ ಎಲ್ಲಿ ಬೇಕಾದರೂ ಅಂಟಿಸ್ಬೋದು ಸೊ ದಿಸ್ ಇಸ್ ವೆರಿ ಹೆಲ್ಪ್ಫುಲ್ ಎಸ್ಪೆಷಲಿ ಡ್ಯೂರಿಂಗ್ ದ ನೈಟ್ ಸೊ ಇದೇನು ಮಾಡುತ್ತೆ ಅಂದರೆ ನಿಮಗೆ ವೆನ್ ಎವರ್ ಲೈಟ್ ಫಾಲ್ಸ್ ಆನ್ ಇಟ್ ಇಟ್ ರಿಫ್ಲೆಕ್ಟ್ಸ್ ಇಟ್ ಸೊ ನಿಮಗೆ ಇಲ್ಲಿ ಏನೋ ಒಂದು ವೆಹಿಕಲ್ ಹೋಗ್ತಾ ಇದೆ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ ಸೊ ಇಟ್ ವಿಲ್ ಅಲರ್ಟ್ ದ ಪೀಪಲ್ ಕಮಿಂಗ್ ಬಿಹೈಂಡ್ ಯು ಸೊ ಇದನ್ನು ನಿಮ್ಮ ಬೈಕಿಗೆ ಹೆಲ್ಮೆಟಿಗೆ ಎಲ್ಲಿ ಬೇಕಾದ್ರೆ ಅನ್ಸ್ಕೊಬೋದು ಸೊ ಯುಲ್ ಗೆಟ್ 4 ಸ್ಟಿಕ್ಕರ್ಸ್ ದೆನ್ ಯು ಗೆಟ್ ಬ್ಲಡ್ ಟೈಪ್ ಸ್ಟಿಕ್ಕರ್ಸ್ ಸೊ ದಿಸ್ ಇಸ್ ದ ಥಿಂಗ್ ವಿಚ್ ಐ ಲವ್ ದ ಮೋಸ್ಟ್ ಅಬೌಟ್ ದಿಸ್ ಹೆಲ್ಮೆಟ್ ಈಗಿನ ಕಾಲದಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನಕ್ಕೆ ಅಂತಂದರೆ ಸೊ ವೆನ್ ಎವರ್ ಯು ಗೋ ಆನ್ ಎ ಸೋಲೋ ರೈಡ್ ಎಲ್ಲರೂ ಒಬ್ಬರೇ ಹೋಗಿರ್ತೀರ ಅಥವಾ ಅಲ್ಲಿ ಏನಾರು ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಅಂದೇನಲ್ಲ ಏನೋ ಪ್ರಾಬ್ಲಮ್ ಆಗ್ಬೋದು ಆವಾಗ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಯಾರೂ ಇರಲ್ಲ ಸೊ ಪಾಸರ್ಸ್ ವೈಸ್ ನಿಮ್ಗೆ ಹೆಲ್ಪ್ ಮಾಡಬೇಕಂದ್ರೆ ನಿಮ್ಮದು ಬ್ಲಡ್ ಗ್ರೂಪ್ ಯಾವುದು ಅಂತ ಅವ್ರಿಗೆ ಗೊತ್ತಿರಬೇಕು ಸೊ ನೀವೇನು ಮಾಡಬೇಕು ನಿಮ್ದು ಯಾವ ಬ್ಲಡ್ ಗ್ರೂಪ್ ಇರುತ್ತೆ ಅದನ್ನು ತೊಗೊಂಡು ನಿಮ್ಮ ಹೆಲ್ಮೆಟಲ್ಲಿ ಇಲ್ಲ ಬೈಕಲ್ಲಿ ಎಲ್ಲೋ ಒಂದು ಕಡೆ ಸ್ಟಿಕ್ ಮಾಡಿದ್ರೆ ಸೊ ಇಟ್ ವಿಲ್ ಹೆಲ್ಪ್ ಅದರ್ಸ್ ಟು ಐಡೆಂಟಿಫೈ ವಿಚ್ ಬ್ಲಡ್ ಗ್ರೂಪ್ ಯು ಬಿಲಾಂಗ್ ಟು ಸೊ ದಿಸ್ ಸ್ಟಿಕ್ಕರ್ಸ್ ಯು ಗೆಟ್ ಸೊ ಅಲಾಂಗ್ ವಿತ್ ದಟ್ ಯು ವಿಲ್ ಗೆಟ್ ದಿಸ್ ಬ್ಯೂಟಿಫುಲ್ ಬ್ಯಾಗ್ ವಿಚ್ ಹ್ಯಾಸ್ ಎಕ್ಸೋರ್ ಹೆಲ್ಮೆಟ್ಸ್ ರಿಟನ್ ಆನ್ ಇಟ್ ಸೊ ದ ಕ್ವಾಲಿಟಿ ಈಸ್ ವೆರಿ ಗುಡ್ ವೆರಿ ಸ್ಮೂತ್ ಆಲ್ಸೋ ಸೊ ಯು ಕ್ಯಾನ್ ಯೂಸ್ ಇಟ್ ಟು ಕ್ಯಾರಿ ಹೆಲ್ಮೆಟ್ ಆರ್ ಸಮ್ ಸ್ಮಾಲ್ ಥಿಂಗ್ಸ್ ವೆನ್ ಯು ಗೋ ಫಾರ್ ಎ ಶಾರ್ಟ್ ರೈಡ್ ಸೊ ಅದರ್ ದ್ಯಾನ್ ದ್ಯಾಟ್ ಯು ವಿಲ್ ಗೆಟ್ ಸಮ್ ಯು ನೋ ಸ್ಮಾಲ್ ಸ್ಪಾಯ್ಲರ್ ಸೊ ಆ್ಯಂಡ್ ಟೂ ಬಟನ್ಸ್ ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಯು ಗೆಟ್ ಇನ್ ದ ಬಾಕ್ಸ್ ನಾನು ಈ ಹೆಲ್ಮೆಟ್ನ ಆಲ್ರೆಡಿ 6 ಮಂತ್ಸ್ ಬ್ಯಾಕ್ ಬೈ ಮಾಡಿದ್ದು ಸೊ ಅನ್ಬಾಕ್ಸಿಂಗ್ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಐ ಅಪೊಲಜೈಸ್ ಫಾರ್ ದ್ಯಾಟ್ ಸೊ ನಾನು ಈ ಹೆಲ್ಮೆಟ್ ಬೈ ಮಾಡಿದಾಗ ದ ಪ್ರೈಸ್ ವಾಸ್ ಅರೌಂಡ್ 5,500 ನಾನು ಇದನ್ನು ಜೆ ಸಿ ರೋಡಲ್ಲಿ ತೊಗೊಂಡಿದ್ದು ಐ ಥಿಂಕ್ ದ ನೇಮ್ ಆಫ್ ದ ಶಾಪ್ ಈಸ್ ಹೆಲ್ಮೆಟ್ ಪ್ಯಾರಡೈಸ್ ಸೊ ಅವನು ನನಗೆ 5,500 ರೂಪಾಯಿ ಅಂತ ಹೇಳಿದೆ ಆ್ಯಕ್ಚುಲಿ ಹೀ ಹಿಮ್ಸೆಲ್ಫ್ ಸಜೆಸ್ಟೆಡ್ ಮೀ ದಿಸ್ ಹೆಲ್ಮೆಟ್ ನನಗೆ ಈ ಹೆಲ್ಮೆಟ್ ತೊಗೊಳ್ಬೇಕು ಅನ್ನೋ ಇದೇ ಇರಲಿಲ್ಲ ಸೊ ವೆನ್ ಐ ವೆಂಟ್ ದೇರ್ ಹೀ ಶೋಡ್ ಮೀ ದಟ್ ದಿಸ್ ಇಸ್ ದ ನ್ಯೂ ಮಾಡೆಲ್ ಆ್ಯಂಡ್ ಐ ಸ್ಟ್ರೇಟ್ ಅವೇ ಲೈಕ್ಡ್ ಇಟ್ ಸೊ ಆಫ್ಟರ್ ಬಾರ್ಗೇನಿಂಗ್ ಐ ಫೈನಲಿ ಗಾಟ್ ಇಟ್ ಫಾರ್ 4,800 ಐ ಥಿಂಕ್ ಸೊ ಐ ಡೋಂಟ್ ನೋ ವಾಟ್ ಈಸ್ ದ ಪ್ರೈಸ್ ರೈಟ್ ನೌ ಈ ಹೆಲ್ಮೆಟ್ನ ಫ್ರಮ್ ಪಾಸ್ಟ್ 6 ಮಂತ್ಸ್ ಐ ಆಮ್ ಯೂಸಿಂಗ್ ಇಟ್ ವೆರಿ ರೆಗ್ಯುಲರ್ಲಿ ಓನ್ಲಿ ಫಾರ್ ಮೈ ರೈಡ್ ಸೊ ಐ ಥಿಂಕ್ ಐ ಆಮ್ ಎಲಿಜಿಬಲ್ ಟು ರಿವ್ಯೂ ದಿಸ್ ಹೆಲ್ಮೆಟ್ ಇವಾಗ ಏನು ಮಾಡೋಣ ಅಂದರೆ ಇನ್ಸ್ಟೆಡ್ ಆಫ್ ರಿವ್ಯೂಯಿಂಗ್ ದಿಸ್ ಹೆಲ್ಮೆಟ್ ಪ್ಲೇನ್ಲಿ ಐ ವಿಲ್ ಡಿವೈಡ್ ದಿಸ್ ವೀಡಿಯೋ ಇನ್ ಟು ಟೂ ಪಾರ್ಟ್ಸ್ ಅಂದರೆ ಐ ವಿಲ್ ಫಸ್ಟ್ ಲಿಸ್ಟ್ ಡೌನ್ ದ ಪ್ರೋಸ್ ಆಲ್ಸೋ ಐ ಲಿಸ್ಟ್ ಡೌನ್ ದ ಕಾನ್ಸ್ ಓಕೆ ಐ ಆಲ್ಸೋ ಗಿವ್ ದ ಎಕ್ಸ್ಪ್ಲನೇಷನ್ಸ್ ಫಾರ್ ದ್ಯಾಟ್
ಅದರ ಬೇಸಿಸ್ ಮೇಲೆ ಐ ಲೆಟ್ ಯು ಗೈಸ್ ಡಿಸೈಡ್ ವೆದರ್ ದಿಸ್ ಹೆಲ್ಮೆಟ್ ಈಸ್ ವರ್ತ್ ಬೈಯಿಂಗ್ ಆರ್ ನಾಟ್ ಅಂತ. ಓಕೆ, ಸೊ ಎಲ್ಲರ ಥರ ಲೆಟ್ಸ್ ನಾಟ್ ಸ್ಟಾರ್ಟ್ ವಿತ್ ದ ಪ್ರೋಸ್. ಸೊ ನಾವು ಉಲ್ಟಾ ಬರೋಣ, ಕಾನ್ಸಿಂದ ಸ್ಟಾರ್ಟ್ ಮಾಡೋಣ. ಸೊ ಈ ಹೆಲ್ಮೆಟಲ್ಲಿ ವಾಟ್ ಆರ್ ದ ಥಿಂಗ್ಸ್ ವಿಚ್ ಐ ಡೋಂಟ್ ಲೈಕ್? ಬಿಫೋರ್ ಐ ಟೆಲ್ ಯು ದೋಸ್ ಥಿಂಗ್ಸ್, ಯು ಶುಡ್ ರಿಮೆಂಬರ್ ದ್ಯಾಟ್ ಫ್ರಮ್ ಪಾಸ್ಟ್ 6 months ಐ ಡಿಡ್ ನಾಟ್ ಫೈಂಡ್ ಎನಿ ಮೇಜರ್ ಪ್ರಾಬ್ಲಮ್ ಇನ್ ದಿಸ್ ಹೆಲ್ಮೆಟ್. ನನಗೇನು ಅಂಥ ದೊಡ್ಡ ಪ್ರಾಬ್ಲಮ್ ಏನು ಕಾಣಿಸ್ಲಿಲ್ಲ. ಬಟ್ ಜಸ್ಟ್ ಫಾರ್ ದ ಸೇಕ್ ಆಫ್ ಮೆನ್ಷನಿಂಗ್ ಸಮ್ ಪಾಯಿಂಟ್ಸ್ ಐ ಆಮ್ ಗಿವಿಂಗ್ ಯು ಸಮ್ ಪಾಯಿಂಟ್ಸ್. ಸೊ ಐ ಆಮ್ ವೆರಿ ನಿಟ್ ಪಿಕಿ ಅಬೌಟ್ ದ ಪಾಯಿಂಟ್ಸ್ ಹಿಯರ್. ಸೊ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಸೊ ದ ಫಸ್ಟ್ ಪಾಯಿಂಟ್ ವಿಚ್ ಐ ಡಿಂಟ್ ಲೈಕ್ ಅಬೌಟ್ ದಿಸ್ ಹೆಲ್ಮೆಟ್ ಇಸ್ ದ್ಯಾಟ್ ಒಂದು ವೇಳೆ ನೀವು ಹೆಲ್ಮೆಟ್ ತೊಗೊಂಡಾದ್ಮೇಲೆ ನಿಮಗೇನಾದರೂ ಇಂಟರ್ಕಾಮ್ ಯೂಸ್ ಮಾಡಬೇಕು ಅಂತ ಅನಿಸಿದರೆ, ದೆನ್ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟು ಮೌಂಟ್ ದ ಇಂಟರ್ಕಾಮ್ ಆನ್ ದಿಸ್ ಹೆಲ್ಮೆಟ್. ಬೇರೆ ಹೆಲ್ಮೆಟ್ ಥರ ಅಷ್ಟು ಸುಲಭ ಇಲ್ಲ. ಬಿಕಾಸ್ ಏನಕ್ಕೆ ಅಂದರೆ, ನಾರ್ಮಲಿ ಇಂಟರ್ಕಾಮ್ನ ನೀವು ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ಅಟ್ಯಾಚ್ ಮಾಡ್ತೀರ, ಬಿಕಾಸ್ ರೈಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಆಪರೇಟ್ ಮಾಡಲಿಕ್ಕೆ ಆಗಲ್ಲ, ಬಿಕಾಸ್ ಯು ವಿಲ್ ಬಿ ರೈಡಿಂಗ್, ಯು ವಿಲ್ ಹ್ಯಾವ್ ದ ಹ್ಯಾಂಡ್ ಆನ್ ದ ಥ್ರಾಟಲ್, ಸೊ ಇಟ್ ಹ್ಯಾಸ್ ಟು ಬಿ ಕಂಟಿನ್ಯೂಸ್. ಸೊ ಲೆಫ್ಟ್ ಹ್ಯಾಂಡ್ ಸೈಡೇ ಫಿಕ್ಸ್ ಮಾಡಬೇಕಾಗುತ್ತೆ. ಬಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಫಿಕ್ಸ್ ಮಾಡಬೇಕಂದ್ರೆ ಎಕ್ಸಾಕ್ಟಾಗಿ ನೀವು ಇಂಟರ್ಕಾಮ್ ಫಿಕ್ಸ್ ಮಾಡಬೇಕಾಗೋ ಪೊಸಿಷನಲ್ಲೇ ದೇ ಹ್ಯಾವ್ ಗಿವನ್ ಎ ಸೆಪರೇಟ್ ಸ್ವಿಚ್ ಫಾರ್ ಸನ್ವೈಸರ್. ದೇರ್ ಇಸ್ ಎ ಸನ್ವೈಸರ್ ಇನ್ಸೈಡ್, ಐ ವಿಲ್ ಕಮ್ ಟು ದಟ್ ಪಾಯಿಂಟ್ ಲೇಟರ್. ಓಕೆ, ಸೊ ಈ ಸ್ವಿಚ್ಚಿಂದ ನೀವು ಒಳಗಡೆ ಸನ್ವೈಸರ್ನ ಓಪನ್ ಮಾಡ್ಕೊಬೋದು. ಸೊ ಈ ಪೊಸಿಷನಲ್ಲಿ ನೀವು ಇಂಟರ್ಕಾಮ್ನ ಫಿಕ್ಸ್ ಮಾಡೋಕ್ಕಾಗಲ್ಲ. ಸೊ ದಿಸ್ ಈಸ್ ದ ಐಡಿಯಲ್ ಪೊಸಿಷನ್ ಫಾರ್ ಇಂಟರ್ಕಾಮ್ ಇನ್ ಎನಿ ಹೆಲ್ಮೆಟ್. ಓಕೆ, ಸೊ ನೀವೇನು ಮಾಡಬೇಕಾಗುತ್ತೆ, ಐದರ್ ಯು ಹ್ಯಾವ್ ಟು ಪ್ಲೇಸ್ ಇಟ್ ಹಿಯರ್ ಆರ್ ಯು ಹ್ಯಾವ್ ಟು ಪ್ಲೇಸ್ ಇಟ್ ಹಿಯರ್. ಬಟ್ ಇಲ್ಲೂ ಪ್ಲೇಸ್ ಮಾಡೋದು ಕಷ್ಟ, ಇಲ್ಲೂ ಪ್ಲೇಸ್ ಮಾಡೋದು ಕಷ್ಟ. ಏನಕ್ಕೆ ಅಂತಂದರೆ, ದ ಥಿಕ್ನೆಸ್ ಆಫ್ ದಿಸ್ ವಾಲ್, ಯು ಕ್ಯಾನ್ ಸಿ ದ ಥಿಕ್ನೆಸ್, ದಿಸ್ ಥಿಕ್ನೆಸ್ ಇಟ್ ಗ್ರ್ಯಾಜುಲಿ ಇನ್ಕ್ರೀಸಸ್ ಫ್ರಮ್ ದಿಸ್ ಪಾಯಿಂಟ್ ಟಿಲ್ ಹಿಯರ್. ಅಂದರೆ ಇಲ್ಲಿ ತುಂಬ ತೆಳ್ಳಗಿದ್ರೆ ಇಟ್ ಗೋಸ್ ಆನ್ ಇನ್ಕ್ರೀಸಿಂಗ್ ಆ್ಯಂಡ್ ಅಟ್ ದಿಸ್ ಪಾಯಿಂಟ್ ಇಟ್ ಈಸ್ ವೆರಿ ಥಿಕ್. ಸೊ ಈ ಪಾಯಿಂಟಲ್ಲಿ ಇಟ್ ವುಡ್ ಹ್ಯಾವ್ ಬಿನ್ ವೆರಿ ಈಸಿ ಟು ಇನ್ಸ್ಟಾಲ್ ದ ಇಂಟರ್ಕಾಮ್. ಬಟ್ ಅನ್ಫಾರ್ಚುನೇಟ್ಲಿ ವಿ ಕೆನಾಟ್ ಇನ್ಸ್ಟಾಲ್ ಇಟ್ ಹಿಯರ್. ಸೊ ಇಲ್ಲಿ ಇನ್ಸ್ಟಾಲ್ ಮಾಡಬೇಕಂದ್ರೆ ಏನಾಗುತ್ತೆ ಅಂದರೆ, ದ ಥಿಕ್ನೆಸ್ ಈಸ್ ವೆರಿ ಥಿಕ್, ಸೊ ಯು ಕೆನಾಟ್ ಟೈಟ್ ಇಟ್ ಪ್ರಾಪರ್ಲಿ, ದ ಹೋಲ್ಡರ್ ವಿಲ್ ನಾಟ್ ಗೋ ಇನ್ಸೈಡ್ ಪ್ರಾಪರ್ಲಿ. ಅದೇ ನಿಮ್ಗೆ ಈ ಪೊಸಿಷನಲ್ಲಿ ಫಿಕ್ಸ್ ಮಾಡಬೇಕು ಅಂದರೆ ಏನಾಗುತ್ತೆ ಅಂದರೆ, ದ ವಾಲ್ ಈಸ್ ವೆರಿ ಥಿನ್, ಸೊ ಇಟ್ ವಿಲ್ ನಾಟ್ ಟೈಟ್. ಸೊ ನೀವೆಷ್ಟೇ ಟೈಟ್ ಮಾಡಿದ್ರೂ ಕೂಡ ಇಂಟರ್ಕಾಮ್ ಲೂಸ್ ಆಗಿ ಇರುತ್ತೆ. ಸೊ ದಟ್ ಈಸ್ ದ ಫಸ್ಟ್ ಡ್ರಾಬ್ಯಾಕ್ ವಿಚ್ ಐ ಫೌಂಡ್ ಇನ್ ದಿಸ್ ಹೆಲ್ಮೆಟ್. ಸೊ ಇವಾಗಲೂ ಕೂಡ ನಾನು ಏನೇನೋ ಕಷ್ಟಪಟ್ಬಿಟ್ಟು ಇಂಟರ್ಕಾಮ್ ಹೆಂಗೋ ಒಂದು ಫಿಕ್ಸ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಯು ಕ್ಯಾನ್ ಸಿ ದ ಇಂಟರ್ಕಾಮ್ ಈಸ್ ವೆರಿ ಲೂಸ್. ಸೊ ಐ ಡೋಂಟ್ ನೋ ವೆನ್ ಇಟ್ ವಿಲ್ ಫಾಲ್. ಸೊ ಟು ಬಿ ಆನ್ ದ ಸೇಫರ್ ಸೈಡ್, ಐ ಹ್ಯಾವ್ ಪುಟ್ ಸಮ್ ಡಬಲ್ ಸೈಡೆಡ್ ಟೇಪ್ ಆ್ಯಂಡ್ ಪೇಪರ್ ಇನ್ಸೈಡ್, ಸೊ ಸ್ವಲ್ಪ ಟೈಟಾಗಿ ಕೂತ್ಕೊಳ್ಳಿ ಅಂತ. ಬಟ್ ಸ್ಟಿಲ್ ಐ ಆಮ್ ನಾಟ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ಸೊ ದಟ್ ಈಸ್ ದ ಫಸ್ಟ್ ಡ್ರಾಬ್ಯಾಕ್. ಸೊ ಸೆಕೆಂಡ್ ಥಿಂಗ್, ನನಗೇನು ಇಷ್ಟ ಆಗಿಲ್ಲ ಈ ಹೆಲ್ಮೆಟಲ್ಲಿ ಅಂತ ಹೇಳಿದ್ರೆ, ಒಂದು ವೇಳೆ ನೀವು ಹೆಲ್ಮೆಟ್ ತೊಗೊಂಡಾದ್ಮೇಲೆ ನಿಮ್ಗೆ ಏನಾದರೂ ಮೋಟೋ ವ್ಲಾಗಿಂಗ್ ಮಾಡಬೇಕು ಅಂತ ಅನಿಸಿದರೆ, ನಿಮ್ಗೆ ಏನಾದರೂ ಆ್ಯಕ್ಷನ್ ಕ್ಯಾಮ್ರಾ ಮೌಂಟ್ ಮಾಡಬೇಕು ಅಂತ ಅನಿಸಿದರೆ, ಆಬ್ವಿಯಸ್ಲಿ ನೀವು ಈ ಚಿನ್ ಮೌಂಟ್ ಪೊಸಿಷನ್ನೇ ಯೂಸ್ ಮಾಡ್ತೀರಾ ಮೋಸ್ಟ್ ಆಫ್ ದ ಮೋಟೋ ವ್ಲಾಗರ್ಸ್. ಐ ಆಮ್ ನಾಟ್ ಟೆಲಿಂಗ್ ದಟ್ ಈಸ್ ದ ಓನ್ಲಿ ಪೊಸಿಷನ್, ಬಟ್ ನಾರ್ಮಲಾಗಿ ಮೋಟೋ ವ್ಲಾಗರ್ಸ್ ಆ್ಯಕ್ಷನ್ ಕ್ಯಾಮ್ರಾನ ಇಲ್ಲಿ ಫಿಕ್ಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಬಟ್ ಈ ಹೆಲ್ಮೆಟಲ್ಲಿ ಏನಾಗುತ್ತೆ ಅಂದರೆ, ದ ಫ್ರಂಟ್ ಸರ್ಫೇಸ್ ಆಫ್ ದ ಹೆಲ್ಮೆಟ್ ಈಸ್ ಕಂಪ್ಲೀಟ್ಲಿ ಕರ್ವ್ಡ್. ಸೊ ಇಫ್ ಯು ಕ್ಯಾನ್ ಸಿ ಇನ್ ಅದರ್ ಹೆಲ್ಮೆಟ್ಸ್, ಇಟ್ ಈಸ್ ನಾಟ್ ಸೋ ಮಚ್ ಕರ್ವ್ಡ್, ಅಂದರೆ ಇಲ್ಲಿ ಮುಂದೆ ಫ್ಲ್ಯಾಟ್ ಇದೆ. ಸೊ ಇಟ್ ಈಸ್ ವೆರಿ ಈಸಿಯರ್ ಟು ಮೌಂಟ್ ದ ಆ್ಯಕ್ಷನ್ ಕ್ಯಾಮ್ರಾ ಮೌಂಟ್ ಹಿಯರ್ ದ್ಯಾನ್ ಹಿಯರ್. ಏನಾಗುತ್ತೆ ಅಂದರೆ, ಇಲ್ಲಿ ನೀವು ಆ್ಯಕ್ಷನ್ ಕ್ಯಾಮ್ರಾ ಮೌಂಟನ್ನು ಹಾಕಿದಾಗ ಓನ್ಲಿ ದ ಸೆಂಟ್ರ್ ಪಾರ್ಟ್ ವಿಲ್ ಗೆಟ್ ಅಟ್ಯಾಚ್ ಟು ಇಟ್, ಅಂದರೆ ಆ ಕಡೆ ಈ ಕಡೆ ಫುಲ್ ಗ್ಯಾಪ್ ಇರುತ್ತೆ, ಸೊ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ. ಹಂಗೂ ಹಿಂಗೂ ಆ ಕಡೆ ಈ ಕಡೆ ಎಕ್ಸ್ಟ್ರಾ 3 mm ಟೇಪ್ ಹಾಕ್ಬಿಟ್ಟು ನೀವು ಒಣಸಿ ಏನೋ ಜುಗಾಡ್ ಮಾಡ್ಬೋದು. ಬಟ್ ಅವಾಗ ಮಾಡಿ ನೀವು ಆ್ಯಕ್ಷನ್ ಕ್ಯಾಮ್ರಾ ಹಾಕಿದಾಗ ಮತ್ತೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಸಿ ನೀವು ಇಲ್ಲಿ ಮೌಂಟ್ ಹಾಕ್ಬಿಟ್ಟು ಆ್ಯಕ್ಷನ್ ಕ್ಯಾಮ್ರಾ ಇಲ್ಲಿವರೆಗೆ ಬಂದರೆ, ಸೊ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಆಪ್ರೇಟ್ ದಿಸ್ ವೆಂಟ್. ಸೊ ದಟ್ ಈಸ್ ದ ಸೆಕೆಂಡ್ ಡ್ರಾಬ್ಯಾಕ್. ಸೊ ಮೂರನೇ ಪಾಯಿಂಟ್, ನನಗೇನು ಇಷ್ಟ ಆಗಿಲ್ಲ ಈ ಹೆಲ್ಮೆಟಲ್ಲಿ ಅಂತ ಕೇಳಿದ್ರೆ, ಈ ಹೆಲ್ಮೆಟ್ನ ವೆಯ್ಟ್. ಅದೇನಕ್ಕೆ ಅಂತಂದರೆ, ಸಿ ನಾರ್ಮಲ್ ಹೆಲ್ಮೆಟ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಅಟ್ಲೀಸ್ಟ್ 1.25 to 1.5 times ವೆಯ್ಟ್ ಜಾಸ್ತಿ ಇದೆ. ಆಬ್ವಿಯಸ್ಲಿ ನೀವು ಹೇಳ್ಬೋದು ವೆಯ್ಟ್ ಜಾಸ್ತಿ ಇದ್ದರೆ ಅದು ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ, ಅದು ಸೇಫ್ ರೋಡಲ್ಲಿ, ಐ ಅಗ್ರಿ ಟು ಆಲ್ ದೋಸ್ ಥಿಂಗ್ಸ್. ಬಟ್ ನೀವು ಲಾಂಗ್ ರೈಡ್ಸ್ ಹೋಗಬೇಕಾದ್ರೆ ನಿಮ್ಗೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಈ ಪಾರ್ಟಲ್ಲಿ ನಿಮಗೆ ಹೆವಿ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ಯು ವಿಲ್ ಬಿ ಕಂಟಿನ್ಯೂಸ್ಲಿ ವೇರಿಂಗ್ ಯುವರ್ ಹೆಲ್ಮೆಟ್ ಆ್ಯಂಡ್ ದಟ್ ವೆಯ್ಟ್ ವಿಲ್ ಬಿ ಕಂಟಿನ್ಯೂಸ್ಲಿ ಆನ್ ದಿಸ್ ಪಾರ್ಟ್, ಎಸ್ಪೆಷಲಿ ಇಫ್ ಯು ಆರ್ ರೈಡಿಂಗ್ ಎನಿ ಸ್ಪೋರ್ಟ್ಸ್ ಮೋಟರ್ ಬೈಕ್ ಲೈಕ್ KTM RC 390 ಲೈಕ್ ಮೀ. ಸೊ ಅವಾಗೇನಾಗುತ್ತೆ, ಯುವರ್ ಪೊಸಿಷನ್ ವಿಲ್ ಬಿ ಕಂಪ್ಲೀಟ್ಲಿ ಅಗ್ರೆಸಿವ್. ಸೊ ದ ಹೋಲ್ ವೆಯ್ಟ್ ಆಫ್ ಯುವರ್ ಹೆಲ್ಮೆಟ್ ವಿಲ್ ಬಿ ಆನ್ ದಿಸ್ ಪಾರ್ಟ್ ಆಫ್ ಯುವರ್ ಬಾಡಿ, ಈ ಪಾರ್ಟ್. ಸೊ ಈ ಪಾರ್ಟ್ ಸಿಕ್ಕಾಪಟ್ಟೆ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಫಾರ್ ಶಾರ್ಟ್ ರೈಡ್ಸ್ ಇಟ್ ಇಸ್ ಡೆಫಿನೆಟ್ಲಿ ಆಸಮ್. ದೀಸ್ ಆರ್ ದ ಓನ್ಲಿ 3 things ವಿಚ್ ಐ ಡಿಂಟ್ ಲೈಕ್ ಅಬೌಟ್ ದ ಹೆಲ್ಮೆಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ಬ್ರೈಟರ್ ಸೈಡ್ ಆಫ್ ದ ವೀಡಿಯೋ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ದಿಸ್ ಹೆಲ್ಮೆಟ್? ಸೊ ಟು ಬಿ ಫ್ರ್ಯಾಂಕ್, ದೆರ್ ಆರ್ ಸೋ ಮೆನಿ ಗುಡ್ ಥಿಂಗ್ಸ್ ಅಬೌಟ್ ದಿಸ್ ಹೆಲ್ಮೆಟ್ ಆ್ಯಂಡ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಜಾಟ್ ಡೌನ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್. ಬಟ್ ಐ ವಿಲ್ ಟ್ರೈ ಟು ಮೆನ್ಷನ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಸೊ ಫಸ್ಟ್ ಪಾಯಿಂಟ್, ನನಗೆ ಈ ಹೆಲ್ಮೆಟಲ್ಲಿ ಏನು ಇಷ್ಟ ಆಗಿದ್ದು ಅಂತ ನೀವು ಕೇಳಿದ್ರೆ, ಆಬ್ವಿಯಸ್ಲಿ ಇಟ್ ಈಸ್ ದ ಲುಕ್ಸ್ ಆ್ಯಂಡ್ ಡಿಸೈನ್ ಆಫ್ ದಿಸ್ ಹೆಲ್ಮೆಟ್.
ಸೊ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ದ ಕಲರ್ ಸ್ಕೀಮ್ ದೇ ಹ್ಯಾವ್ ಯೂಸ್ಡ್, ದ ಲೈನ್ಸ್, ದ ಡಿಸೈನ್ಸ್, ಎವ್ರಿಥಿಂಗ್ ಈಸ್ ಟು ದ ಪರ್ಫೆಕ್ಷನ್. ಸೊ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಆಬ್ವಿಯಸ್ಲಿ ಇಟ್ ಇಸ್ ಎ ಹೆಡ್ ಟರ್ನರ್ ವೆನ್ ಯು ಆರ್ ಗೋಯಿಂಗ್ ಆನ್ ಎ ರೋಡ್. ಸೊ ಐ ಹ್ಯಾವ್ ಫ್ಯೂ ಬ್ಯೂಟಿಫುಲ್ ಕ್ಲಿಪ್ಸ್ ಆ್ಯಂಡ್ ವೀಡಿಯೋಸ್ ಆಫ್ ದಿಸ್ ಹೆಲ್ಮೆಟ್, ಪ್ಲೀಸ್ ವಾಚ್ ದ್ಯಾಟ್ ಆ್ಯಂಡ್ ಎಂಜಾಯ್. ಹೆಲ್ಮೆಟಲ್ಲಿ ವಾಟ್ ದೇ ಹ್ಯಾವ್ ಡನ್ ಈಸ್ ದೇ ಹ್ಯಾವ್ ಗಿವನ್ ಎನ್ ಎಕ್ಸ್ಟ್ರಾ ವೈಸರ್ ಇನ್ಸೈಡ್. ಸೊ ಆ್ಯಸ್ ಯು ಕ್ಯಾನ್ ಸಿ ದೇರ್ ಇಸ್ ಎ ವೈಸರ್ ಇನ್ಸೈಡ್. ಸೊ ದಿಸ್ ಈಸ್ ಫಾರ್ ರೈಡಿಂಗ್ ಇನ್ ಅ ಡೇ ಲೈಟ್ ಆ್ಯಂಡ್ ವೆನ್ ಯು ಆರ್ ರೈಡಿಂಗ್ ಇನ್ ದ ನೈಟ್ ನಿಮ್ಗೆ ಸನ್ ವೈಸರ್ ಬೇಕಾಗಲ್ಲ. ಸೊ ಯು ಕ್ಯಾನ್ ಜಸ್ಟ್ ಯೂಸ್ ದಿಸ್ ವೈಸರ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಿಮ್ಗೆ ಒಂದು ವೇಳೆ ಈ ಒಳಗಡೆ ವೈಸರ್ ಇರಲಿಲ್ಲ ಅಂತಂದರೆ ಓನ್ಲಿ ಇಫ್ ಔಟ್ಸೈಡ್ ವೈಸರ್ ವಾಸ್ ದೇರ್. ಸೊ ಏನಾಗ್ತದೆ, ಒಂದೇ ವೈಸರ್ ಇರುತ್ತೆ. ಸೊ ದಿಸ್ ಇಸ್ ದ ವೈಸರ್. ತುಂಬಾ ಕಣ್ಣಿಗೆ ಬಿಸಿಲು ಹೊಡಿತಾ ಇತ್ತು, ಇಟ್ ವಾಸ್ ಡಿಫಿಕಲ್ಟ್ ಟು ರೈಡ್ ಇನ್ ದ ಸನ್ಲೈಟ್. ಒಂದು ವೇಳೆ ನೀವು ಇದನ್ನು ತೆಗೆದುಬಿಟ್ಟು ಇಫ್ ಯು ಹ್ಯಾಡ್ ಯೂಸ್ಡ್ ಟಿಂಟೆಡ್ ವೈಸರ್, ಅವಾಗ ಏನಾಗ್ತಿತ್ತು ಅಂದರೆ ನಿಮಗೆ ರಾತ್ರಿ ಹೊತ್ತು ಗಾಡಿ ಓಡಿಸೋದು ತುಂಬ ಕಷ್ಟ ಆಗ್ತಾಯಿತ್ತು. ಬೈ ಯೂಸಿಂಗ್ ದಿಸ್ ಡ್ಯುಯಲ್ ಸನ್ ವೈಸರ್ ಟೆಕ್ನಾಲಜಿ ದೇ ಹ್ಯಾವ್ ಮೇಡ್ ರೈಡಿಂಗ್ ಇನ್ ಡೇ ಲೈಟ್ ಆಸ್ ವೆಲ್ ಆಸ್ ರೈಡಿಂಗ್ ಇನ್ ನೈಟ್ ವೆರಿ ಈಸಿ. ಸೊ ದಟ್ ಈಸ್ ವೆರಿ ಗುಡ್ ಪಾಯಿಂಟ್. ಆ್ಯಂಡ್ ಸನ್ ವೈಸರ್ನ ಹೆಂಗೆ ಓಪನ್ ಮಾಡ್ತೀರಾ ಅಂದರೆ ದೇರ್ ಇಸ್ ಎ ಸ್ವಿಚ್ ಇಯರ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಹೆಲ್ಮೆಟ್. ಸೊ ಯು ಜಸ್ಟ್ ಹ್ಯಾವ್ ಟು ಪ್ರೆಸ್ ಇಟ್. That is the second point. So the next point which I like the most about this helmet is the spoilers. So this part, this black part is called as the spoiler. Now the spoiler enakke use agutte annodu obviously it's a self explanatory. So normally when you are traveling at high speeds, is spoilers idre enagutte andre there will be a smooth movement of air. It makes the helmet more aerodynamic. ಸೊ ದಟ್ ಎ ಸ್ಟ್ರೀಮ್ ಲೈನ್ ಇಸ್ ಕ್ರಿಯೇಟೆಡ್. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಸ್ಪಾಯ್ಲರ್ಸನ್ನು ಯೂಸ್ ಮಾಡ್ತಾರೆ. ಆಬ್ವಿಯಸ್ಲಿ ನಮಗೆ ಈ ಸ್ಪಾಯ್ಲರ್ ಯೂಸ್ ತುಂಬ ಕಮ್ಮಿ ಬಿಕಾಸ್ ನಮ್ಮ ಸ್ಪೀಡ್ಸ್ ಎಲ್ಲ ಜಾಸ್ತಿ ಇರಲ್ಲ. ಇಟ್ ಈಸ್ ವೆರಿ ಮಚ್ ಯೂಸ್ಫುಲ್ ಫಾರ್ ಮೋಟೋ ಜಿ ಪಿ ರೈಡರ್ಸ್. ಬಟ್ ಇನ್ ಎನಿ ಕೇಸ್ ಐ ಬಿಲೀವ್ ಈ ಸ್ಪಾಯ್ಲರಿಂದ ಈ ಹೆಲ್ಮೆಟ್ಗೆ ಒಂದು ಸ್ಪೆಷಲ್ ಲುಕ್ ಬಂದಿದೆ ಅಂತ. ಬಿಕಾಸ್ ವಿತೌಟ್ ದಿಸ್ ಸ್ಪಾಯ್ಲರ್ ದಿಸ್ ಹೆಲ್ಮೆಟ್ ವುಡ್ ಹ್ಯಾವ್ ಲುಕ್ಡ್ ಎ ಬಿಟ್ ಪ್ಲೇನ್. ದಟ್ ಈಸ್ ವಾಟ್ ಐ ಫೀಲ್. ಐ ಆಮ್ ನಾಟ್ ಜಡ್ಜಿಂಗ್ ಆರ್ ಎನಿಥಿಂಗ್. ವಿತ್ ದಿಸ್ ಸ್ಪಾಯ್ಲರ್ ಇಟ್ ಲುಕ್ಸ್ ಎ ಬಿಟ್ ಮೋರ್ ಏರೋಡೈನಮಿಕ್, ಇಟ್ ಲುಕ್ಸ್ ಅ ಬಿಟ್ ಮೋರ್ ಸ್ಟೈಲಿಶ್. ದಟ್ ಈಸ್ ವಾಟ್ ಐ ಫೀಲ್. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಗುಡ್ ಥಿಂಗ್ ಅಬೌಟ್ ದಿಸ್ ಹೆಲ್ಮೆಟ್ ಈಸ್ ದ ಚಿನ್ ಕರ್ಟನ್. ಸೊ ದಿಸ್ ಪಾರ್ಟ್ ಆ್ಯಸ್ ಯು ಕ್ಯಾನ್ ಸಿ ಇಸ್ ಕಾಲ್ಡ್ ಆಸ್ ಚಿನ್ ಕರ್ಟನ್. ಸಿ ನಾರ್ಮಲಿ ಎಲ್ಲ ಹೆಲ್ಮೆಟಲ್ಲೂ ಚಿನ್ ಕರ್ಟನ್ ಇರಲ್ಲ. ಐ ಡೋಂಟ್ ನೋ ಇಫ್ ದೇ ಆರ್ ನಾರ್ಮಲಿ ಗಿವಿಂಗ್ ಇಟ್ ನವ ಡೇಸ್, ಬಟ್ ದಿಸ್ ಈಸ್ ಆಬ್ವಿಯಸ್ಲಿ ಆ್ಯನ್ ಆ್ಯಡೆಡ್ ಅಡ್ವಾಂಟೇಜ್. ಏನಕ್ಕೆ ಅಂದರೆ ಸಿ ವೆನ್ ಎವರ್ ಯು ಆರ್ ರೈಡಿಂಗ್ ವಿತೌಟ್ ದ ಚಿನ್ ಕರ್ಟನ್ ದ ಏರ್ ಟ್ರೈಸ್ ಟು ಎಂಟರ್ ಫ್ರಮ್ ಹಿಯರ್. ಇಲ್ಲಿಂದ ಏರ್ ಒಳಗೆ ಬಂದಾಗ ಏನಾಗುತ್ತೆ ಅಂದರೆ ಆಬ್ವಿಯಸ್ಲಿ ಯು ವಿಲ್ ಗೆಟ್ ಡಿಸ್ಟರ್ಬ್ಡ್, ಆಬ್ವಿಯಸ್ಲಿ ಯು ವಿಲ್ ಫೀಲ್ ಕೋಲ್ಡ್, ದೇರ್ ವಿಲ್ ಬಿ ಎ ಯುನೋ ಬ್ಯಾಕ್ವರ್ಡ್ ಪುಷ್ ಬಿಕಾಸ್ ಆಫ್ ದ ಏರ್. ಆ್ಯಂಡ್ ಒನ್ ಮೋರ್ ಗುಡ್ ಥಿಂಗ್ ಇಸ್ ದ್ಯಾಟ್ ಸೊ ದಿಸ್ ಚಿನ್ ಕರ್ಟನ್ ವಿಲ್ ಆ್ಯಕ್ಟ್ ಆಸ್ ಅ ಶೀಲ್ಡ್ ಫಾರ್ ಯುವರ್ ಇಂಟರ್ಕಾಮ್ ಮೈಕ್. ಸೊ ನಿಮ್ಮ ಇಂಟರ್ಕಾಮ್ದು ಮೈಕ್ ಬರುತ್ತೆ. ಸೊ ಐ ಹ್ಯಾವ್ ಪುಟ್ ಮೈ ಮೈಕ್ ಹಿಯರ್. ಸೊ ದಿಸ್ ಮೈಕ್ ವಿಲ್ ಕಮ್ ಆ್ಯಂಡ್ ಫಿಟ್ ಇನ್ಸೈಡ್ ದ ಚಿನ್ ಕರ್ಟನ್. ಸೊ ಯುವರ್ ವಾಯ್ಸ್ ವಿಲ್ ಬಿ ಕಂಪ್ಲೀಟ್ಲಿ ಕ್ಲಿಯರ್. ಸೊ ನೀವೇನು ಹೇಳ್ತಿದ್ದೀರ ಅಂತ ನಿಮ್ಮ ಪಾರ್ಟ್ನರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಯೂಸ್ ಅದರ್ ಮೈಕ್ಸ್ ಆಸ್ ವೆಲ್ ಇಫ್ ಯು ವಾಂಟ್ ಟು ಪುಟ್ ಆ್ಯಕ್ಷನ್ ಕ್ಯಾಮ್ರಾ ಸಮ್ವೇರ್ ಇಯರ್ ಆ್ಯಂಡ್ ದ್ಯಾಟ್ ಮೈಕ್ ಆಸ್ ವೆಲ್ ವಿಲ್ ಕಮ್ ಹಿಯರ್. ಸೊ ನಿಮ್ಗೆ ಏನು ವಿಂಡ್ ನಾಯ್ಸ್ ಇರಲ್ಲ, ಯುವರ್ ವಾಯ್ಸ್ ವಿಲ್ ಬಿ ಕಂಪ್ಲೀಟ್ಲಿ ಕ್ಲೀನ್. ಸೊ ದಟ್ ಈಸ್ ಅಡ್ವಾಂಟೇಜ್ ಆಫ್ ಚಿನ್ ಕರ್ಟನ್. ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ರಿಮೂವೇಬಲ್. ಸೊ ಆಲ್ ದೀಸ್ ಲೈನರ್ಸ್ ಆರ್ ಕಂಪ್ಲೀಟ್ಲಿ ರಿಮೂವೇಬಲ್ ಆ್ಯಂಡ್ ವಾಷಬಲ್. ಎವ್ರಿಥಿಂಗ್ ಯು ಕ್ಯಾನ್ ರಿಮೂವ್, ವಾಶ್ ಇಟ್ ಆ್ಯಂಡ್ ದೆನ್ ಪುಟ್ ಇಟ್ ಬ್ಯಾಕ್. ಓಕೆ, ದ ನೆಕ್ಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಗುಡ್ ಥಿಂಗ್ ಅಬೌಟ್ ದಿಸ್ ಹೆಲ್ಮೆಟ್ ಈಸ್ ದಿಸ್ ಹೆಲ್ಮೆಟ್ ಕಮ್ಸ್ ವಿತ್ ಡಬಲ್ ಡಿ ರಿಂಗ್ ಲಿಂಕ್. ಓಕೆ, ಸೊ ಇದೇನಂತ ನಾನು ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾರ್ಮಲ್ ಹೆಲ್ಮೆಟ್ದು ಲಿಂಕ್ ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ಇನ್ ದ ನಾರ್ಮಲ್ ಹೆಲ್ಮೆಟ್ಸ್ ಯು ವಿಲ್ ಹ್ಯಾವ್ ದಿಸ್ ಕೈಂಡ್ ಆಫ್ ಕ್ಲಿಪ್ಸ್. ಓಕೆ, ಸೊ ನೀವು ಸುಮ್ಮನೆ ಹಿಂಗೆ ಹೆಲ್ಮೆಟ್ ಕ್ಲಿಪ್ ತೊಗೊಳ್ಳೋದು, ಇದರೊಳಗಡೆ ಹಾಕೋದು, ಇಟ್ ವಿಲ್ ಲಾಕ್. ಓಕೆ, ಸೊ ಇದರಲ್ಲಿ ಹಾಗಲ್ಲ, ಇದರಲ್ಲಿ ಇಟ್ ವಿಲ್ ಹ್ಯಾವ್ ಟೂ ಡಿ ಲಿಂಕ್ಸ್. ದಿಸ್ ಈಸ್ ದ ಡಿ ಲಿಂಕ್. ಹೌ ಟು ಯೂಸ್ ದ ಡಿ ಲಿಂಕ್ ಐ ವಿಲ್ ಮೇಕ್ ಎ ಸೆಪರೇಟ್ ವೀಡಿಯೋ ಅಬೌಟ್ ಇಟ್ ಲೇಟರ್. ಸೊ ದ ಅಡ್ವಾಂಟೇಜ್ ಆಫ್ ಡಿ ಲಿಂಕ್ ಓವರ್ ನಾರ್ಮಲ್ ಲಿಂಕ್ ಇಸ್ ದ್ಯಾಟ್ ಲೆಟ್ಸ್ ಎ ನಿಮ್ಗೆ ಏನೋ ಒಂದು ಆಕ್ಸಿಡೆಂಟೋ ಏನೋ ಬೈಕಿಂದ ಬೀಳ್ತಿರೋ ಏನೋ ಒಂದು ಆಗುತ್ತೆ. ಸೊ ಅವಾಗ ದೆರ್ ವಿಲ್ ಬಿ ಲಾಟ್ ಆಫ್ ಫೋರ್ಸ್ ವಿಚ್ ವಿಲ್ ಬಿ ಆ್ಯಕ್ಟಿಂಗ್ ಆನ್ ದ ಹೆಲ್ಮೆಟ್. ಸೊ ಆವಾಗ ಏನಾಗುತ್ತೆ ಅಂದರೆ ದಿಸ್ ನಾರ್ಮಲ್ ಲಿಂಕ್ ವಿಲ್ ನಾಟ್ ಬಿ ಏಬಲ್ ಟು ಹ್ಯಾಂಡಲ್ ದ ಫೋರ್ಸ್. ಸೊ ಆಬ್ವಿಯಸ್ಲಿ ಆ ಲಿಂಕ್ ಓಪನ್ ಆಗುತ್ತೆ ಆ್ಯಂಡ್ ದ ಹೆಲ್ಮೆಟ್ ವಿಲ್ ಫಾಲ್ ಆಫ್ ವೆರಿ ಈಸಿಲಿ. ಬಟ್ ಇನ್ ಕೇಸ್ ಆಫ್ ಡಿ ಲಿಂಕ್ ಅದಾಗಲ್ಲ. ದ ವಿಚ್ ಸ್ಟ್ಯಾಂಡಿಂಗ್ ಕೆಪಾಸಿಟಿ ಆಫ್ ದ ಡಿ ಲಿಂಕ್ ಈಸ್ ವೇ ವೇ ಹೈಯರ್ ದ್ಯಾನ್ ದ ನಾರ್ಮಲ್ ಲಿಂಕ್. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆನ್ ಸೇಫ್ಟಿ ಕಮ್ಸ್ ಇನ್ ಟು ಪಿಕ್ಚರ್. ಸೊ ಇನ್ನೊಂದು ಈ ಹೆಲ್ಮೆಟ್ನ ಗುಡ್ ಥಿಂಗ್ ಏನಂತ ಹೇಳಿದ್ರೆ, ಸೊ ದ ವೈಸರ್ ಆಫ್ ದಿಸ್ ಹೆಲ್ಮೆಟ್ ಈಸ್ ಅಸೋಸಿಯೇಟೆಡ್ ವಿತ್ ಆ್ಯಂಟಿ ಫಾಗ್ ಲೇಯರ್. ಅಂದರೆ ನಿಮಗೆ
ಈ ವೈಸರಲ್ಲಿ ನಿಮಗೆ ಎಕ್ಸ್ಟ್ರಾ ಆ್ಯಂಟಿ ಫಾಗ್ ಲೇಯರ್ನ ಅಟ್ಯಾಚ್ ಮಾಡಿರ್ತಾರೆ ಫ್ರಮ್ ಇನ್ಸೈಡ್. ಯು ಕ್ಯಾನ್ ಸಿ ಎ ಲೇಯರ್ ಹಿಯರ್. ಸೊ ಇದು ಏನು ಮಾಡುತ್ತೆ ಅಂದರೆ, ನಾರ್ಮಲಿ ವೆನ್ ಯು ಆರ್ ರೈಡಿಂಗ್ ಇನ್ ಅ ರೇನಿ ಸೀಸನ್ ಆರ್ ವಿಂಟರ್ ಸೀಸನ್, ನಾರ್ಮಲಿ ಯುವರ್ ಬ್ರೆತ್ ವಿಲ್ ಬಿ ವಾರ್ಮರ್. ಸೊ ಆವಾಗೇನಾಗುತ್ತೆ, ಡ್ಯೂ ಟು ದ ಬ್ರೆತ್ ಯುವರ್ ಹೆಲ್ಮೆಟ್ ವಿಲ್ ಕಂಪ್ಲೀಟ್ಲಿ ಗೆಟ್ ಫಾಗ್ಡ್ ಅಪ್. ಅಂದರೆ ನಿಮಗೆ ಏನೂ ಕಳಿಸಲ್ಲ, ಕಂಪ್ಲೀಟ್ಲಿ ಬ್ಲೈಂಡ್ ಆಗ್ತೀರಾ, ಫುಲ್ ವೈಟ್ ಆಗಿಬಿಡುತ್ತೆ. ಸೊ ಆಗೋದ್ರಿಂದ ದೇರ್ ಆರ್ ಸೇಫ್ಟಿ ಇಶ್ಯೂಸ್. ಸೊ ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ, ದೇ ಹ್ಯಾವ್ ಗಿವನ್ ಆನ್ ಆ್ಯಂಟಿ ಫಾಗ್ ಲೇಯರ್. ಸೊ ಹಿಯರ್ ನೀವು ಎಷ್ಟೇ ಉಸಿರಾಡಿದ್ರು ಕೂಡ, ಒಳಗಡೆ ನೀವು ಫುಲ್ ಕಂಪ್ಲೀಟಾಗಿ ಲಾಕ್ ಮಾಡಿಕೊಂಡು ವೈಸರ್ ಕ್ಲೋಸ್ ಮಾಡಿಕೊಂಡು ಉಸಿರಾಡಿದ್ರು ಕೂಡ ಏನೇ ಫಾಗು ಕ್ರಿಯೇಟ್ ಆಗಲ್ಲ. ಸೊ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಕ್ಲಿಯರ್. ಸೊ ಲೆಟ್ ಮೀ ಡೆಮಾನ್ಸ್ಟ್ರೇಟ್ ಹೌ ಆ್ಯಂಟಿ ಫಾಗ್ ವರ್ಕ್ಸ್ ವಿತ್ ದ ಹೆಲ್ಪ್ ಆಫ್ ಯುನೋ ಹಾಟ್ ವಾಟರ್. ನಾ ಏನು ಮಾಡ್ತೀನಿ ಅಂದರೆ, ಐಲ್ ಬ್ರಿಂಗ್ ಎ ಕಪ್ ಆಫ್ ಹಾಟ್ ವಾಟರ್ ಆ್ಯಂಡ್ ಐಲ್ ಕೀಪ್ ಇಟ್ ಇನ್ಸೈಡ್ ದ ಹೆಲ್ಮೆಟ್. ಸೊ ಆಬ್ವಿಯಸ್ಲಿ ದ ಸ್ಟೀಮ್ ಕಮಿಂಗ್ ಔಟ್ ಆಫ್ ದ ಹೆಲ್ಮೆಟ್ ಶುಡ್ ಕ್ರಿಯೇಟ್ ಫಾಗ್ ಆನ್ ದ ಹೆಲ್ಮೆಟ್. ಸೊ ಈ ಹೆಲ್ಮೆಟು ಮತ್ತು ಇನ್ನೊಂದು ಹೆಲ್ಮೆಟು ವಿಚ್ ಡಸಂಟ್ ಹ್ಯಾವ್ ಆ್ಯಂಟಿ ಫಾಗ್, ಎರಡನ್ನು ರೆಕಾರ್ಡ್ ಮಾಡಿಬಿಟ್ಟು ಐ ವಿಲ್ ಶೋ ಇಟ್ ಟು ಯು ಗೈಸ್. ಓಕೆ, ಹಾಟ್ ವಾಟರ್ ತೊಗೊಂಬಂದಿದ್ದೀನಿ. ಸೊ ಏನು ಮಾಡೋಣ ಅಂತಂದರೆ, ಸೊ ಲೆಟ್ಸ್ ಓಪನ್ ದ ವೈಸರ್ ಆ್ಯಂಡ್ ಲೆಟ್ಸ್ ಕೀಪ್ ದಿಸ್ ಹಾಟ್ ವಾಟರ್ ಇನ್ಸೈಡ್. One eternity later. Okay, so let's remove the hot water. So as you can see, the fog has been created only on the outside of the visor. So aa kade matte ee kade, so observe madidre, clean aagi observe madidre nimge illi fog create agide. So ill madhyadalli ellu fog create agilla. So ivaga ee helmet badlu, if I use a normal helmet. A few moments later. Okay, so let's check. We'll remove the water. So ee helmet na neevu complete aga observe madidre, you can see the whole visor is completely fogged. So ee tara situation alli ride madodu thumbane kashta. Nodi full visor fog agide. See, this is an honest review about this helmet. If you take features into consideration, then I would suggest this is the best helmet for you. I would say one more thing, it will be a bit difficult for you to carry this helmet everywhere, because obviously the size is bigger. It is at least 1.5 times than the normal helmet. So nimge ella ride hogadaga nimge carry madak thumbane kashta agabodu. Nanu ee helmet bage ella helidini anusute. That's about the review of this helmet. So thank you so much for watching this video. ಸೊ ದಯವಿಟ್ಟು ಲೈಕ್ ಬಟನ್ ಒತ್ತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತಾನೆ ರೀ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ದಿಸ್ ಇಸ್ 390 ಡಿಗ್ರೀಸ್ ಸೈನಿಂಗ್ ಆಫ್.